ನಮ್ಮ ದೇಶದಲ್ಲಿ ಬಹಳ ಅಪೂರ್ವವಾದಂತಹ ಕಲೆ, ಸಾಹಿತ್ಯ, ತತ್ವಚಿಂತನೆ ಇದೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಗೊತ್ತಿಲ್ಲದೆ ಇರೋದು ಬಹುಶಃ ಏನು ಅಂದರೆ, ಈ ದೇಶದಲ್ಲಿ ಬೇರೆ ಇನ್ಯಾವ ದೇಶದಲ್ಲೂ ಇಲ್ಲದೆ ಇರೋಂತಹ ಕೆಲವು ವಿಶೇಷವಾದ ಸಾಹಿತ್ಯಿಕ ಕ್ರೀಡೆಗಳಿದೆ ಅಂತ. ಇವತ್ತು ನಾವು ಇಲ್ಲಿ ಗೇಮ್ಸ್ ನೋಡ್ತೀವಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೇಮ್ಸ್ ಇದೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಇದೆ, ಹೊರಗಡೆ ಇದೆ, ಸಾಹಿತ್ಯಿಕ ಕ್ರೀಡೆಗಳಿದೆ, ಎಲ್ಲಾನು ಇದೆ. ನಮ್ಮ ಭಾರತೀಯ ಭಾಷೆಗಳಲ್ಲಿ ಕನ್ನಡವೂ ಸೇರಿದಂತೆ ಅಪೂರ್ವವಾದಂತಹ ಸಾಹಿತ್ಯ ಕ್ರೀಡೆಗಳಿದೆ. ಇದೆಲ್ಲದಕ್ಕೂ ಮೂಲವಾಗಿರುವಂತಹದ್ದು ಅಂತ ಹೇಳಿದ್ರೆ ಈ ಅವಧಾನ ಕಲೆ. ಅವಧಾನ ಕಲೆ ಅನ್ನೋದು ಭಾರತದ ಇವತ್ತು ಹೇಳಬಹುದಾದ್ರೆ ಅತ್ಯಂತ ಅಪೂರ್ವವಾದ, ಇನ್ಯಾವ ಪ್ರಪಂಚದ ಯಾವ ಭಾಗದಲ್ಲೂ ಇಲ್ಲದೆ ಇರುವಂತಹ ಒಂದು ಯುನೀಕ್ ಅನುಪಮವಾದಂತಹ ಕಲೆ ಅಂತ ಹೇಳ್ಬಹುದು. ಏನು ಅವಧಾನ ಅಂತ ಹೇಳಿದ್ರೆ, ಇದು ಅವಧಾನ ಅನ್ನೋ ಶಬ್ದಕ್ಕೆ ಅರ್ಥ ಗಮನ ಕೊಡೋದು ಅಂತ ಅರ್ಥ. ಅಟೆನ್ಷನ್ ಅಂದ್ರೆ ಕೆಲವು ವಿಚಾರಗಳ ಬಗ್ಗೆ ಗಮನ ಕೊಡೋದು ಅಂತ. ಇದರಲ್ಲಿ ನಾನಾ ವಿಧವಾದಂತಹ ಅವಧಾನಗಳಿದೆ. ಇದು ಶುರುವಾಗಿದ್ದೇ ವೇದಾವಧಾನ. ವೇದವನ್ನ ಹೇಳುವಾಗ ಒಂದೇ ಮಂತ್ರವನ್ನ 8 ರೀತಿಯಲ್ಲಿ ಅದರ ಪದಗಳನ್ನ ತಿರುಗು ಮುರುಗು ಮಾಡಿ ಹೇಳುವಂತದ್ದು ಇದೆ. ಅದಕ್ಕೆ ಅಷ್ಟ ವಿಕೃತಿಗಳು ಅಂತ ಹೇಳ್ತಾರೆ. ಇಲ್ಲಿಂದ ಆರಂಭವಾಗಿ ಅನೇಕ ತರ ಅವಧಾನ ಕಲೆಗಳು ನಮ್ಮಲ್ಲಿ ಬಂತು. ಅದರಲ್ಲಿ ಸಾಹಿತ್ಯಾವಧಾನವು ಒಂದು, ನೃತ್ಯಾವಧಾನ ಹೇಳ್ಬೋದು, ಚಿತ್ರಾವಧಾನ ಹೇಳ್ಬೋದು, ಸಂಗೀತಾವಧಾನ ಇತ್ಯಾದಿ. ತಾಳಾವಧಾನನೂ ಇದೆ. ಒಂದು ಕೃತಿಯನ್ನ ಹೇಳೋವಾಗ ಬಲಗೈಯಲ್ಲೊಂದು ತಾಳ, ಎಡಗೈಯಲ್ಲಿ ಇನ್ನೊಂದು ತಾಳ, ಕಾಲಲ್ಲೊಂದು, ತಲೆಯಲ್ಲೊಂದು, ಹೀಗೆಲ್ಲ ಹಾಕೊಂಡು ಹೇಳೋದುಂಟು. ಅಂದ್ರೆ ಅಲ್ಲಿ ತುಂಬಾ ಎಚ್ಚರವಾಗಿರಬೇಕು, ಗಮನ ಪೂರ್ತಿ ಕೊಟ್ಟಿರಬೇಕು ಅನ್ನೋದು. ಅದೇ ರೀತಿ ಸಾಹಿತ್ಯಾವಧಾನ ತುಂಬಾ ಜನರಲ್ಲಿ ಪರಿಚಯ ಇರುವಂತಹದ್ದು. ಇದು ಭಾರತೀಯ ಕಲೆ ಆದರೂ ಕೂಡ ಕಾರಣಾಂತರಗಳಿಂದ, ಅದರಲ್ಲೂ ಐತಿಹಾಸಿಕವಾಗಿ ನೋಡೋ ಹಾಗಿದ್ರೆ ಉತ್ತರ ಭಾರತದಲ್ಲಿ ಅನೇಕ ಆಕ್ರಮಣಗಳಾಗಿದ್ದರಿಂದ, ಪರದೇಶಿ ವಿದೇಶಿ ಆಕ್ರಮಣಗಳಾಗಿ ಭಾರತೀಯ ಕಲೆಗಳು ನಶಿಸಿ ಹೋದವು. ಅದರಲ್ಲಿ ನಶಿಸಿ ಹೋದಂತಹ ಕಲೆ ಅಂತ ಹೇಳಿದ್ರೆ ಈ ವೇದ ಮತ್ತು ಈ ಅವಧಾನ ಕಲೆಯು ಕೂಡ. ಆದರೆ ವಿಜಯನಗರ ಸಾಮ್ರಾಜ್ಯದ ಒಂದು ವಿಶೇಷ ಪ್ರಭಾವ ದಕ್ಷಿಣದಲ್ಲಿ ಇದ್ದಿದ್ರಿಂದ ಕಲೆಗಳೆಲ್ಲ ಮತ್ತೆ ಪುನರುತ್ಥಾನ ಆಯಿತು, ಸಾಹಿತ್ಯದ ಪುನರುತ್ಥಾನ ಆಯಿತು. ಆ ಸಂದರ್ಭದಲ್ಲಿ ಅವಧಾನ ಕಲೆ ಈ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಆಂಧ್ರ ಮತ್ತು ಕರ್ನಾಟಕ ಪ್ರಾಂತಗಳಲ್ಲಿ ತುಂಬಾ ಚೆನ್ನಾಗಿ ಬೆಳಕೊಂಡು ಬಂತು. ಇವತ್ತಿನ ದಿವಸ ನಾವು ಈ ಅವಧಾನ ಕಲೆ ಅನ್ನೋದು, ಈ ಭಾರತೀಯ ಅಪೂರ್ವವಾದಂತಹ ಕಲೆಯನ್ನ ಹೇಗೆ ನೋಡಬಹುದು ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಕುರಿತು ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಿದ್ದೇನೆ. ಇದು ನನಗೆ ತುಂಬಾ ಅಪೂರ್ವ ಅಂತ ಅನ್ನಿಸ್ತು. ಅದನ್ನ ನೋಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ ಏನು ಅಂತ. ನಾವು ಸಾಮಾನ್ಯವಾಗಿ ಕ್ವಿಜ್ ಇತ್ಯಾದಿಗಳನ್ನು ನೋಡ್ತಾ ಇರ್ತೇವೆ, ಅದಕ್ಕೆ ತುಂಬಾ ಮಾರು ಹೋಗ್ತೇವೆ, ಏನು ಈ ತರ ಇಷ್ಟೊಂದು ಬುದ್ಧಿವಂತರು ಅಂತ. ಅದು 1000 ಅಂಶನೂ ಇಲ್ಲ ನಾವು ಅದನ್ನ ಹೇಳೋದು. ಹೀಗಾಗಿ ಅವಧಾನ ಕಲೆಯಲ್ಲಿ ಒಂದೇ ಸಮಯದಲ್ಲಿ ಎಲ್ಲರೂ ಕೂಡ ಎಲ್ಲ 8-10 ಜನ ಪ್ರಶ್ನೆಗಳನ್ನು ಕೇಳ್ತಾ ಇರುವಾಗ ಅದಕ್ಕೆ ಯಾವ ಪುಸ್ತಕದ ಸಹಾಯವೂ ಇಲ್ಲದೆ ಅವರೇ ಉತ್ತರ ಹೇಳ್ತಾ ಇರ್ತಾರಲ್ಲ, ಇದು ಬಹಳ ಅಪರೂಪ. ಅದಕ್ಕೋಸ್ಕರವಾಗಿ ಈ ಸಂಸ್ಕೃತ ಅವಧಾನ ಕಲೆಯನ್ನು ಕುರಿತು ನಾನು ಸಾಕ್ಷ್ಯಚಿತ್ರ ಮಾಡಿದ್ದೇನೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದರ ಹುಟ್ಟು ಏನು, ಇದು ಬೆಳೆದಿದ್ದು ಹೇಗೆ, ಇದರ ವೈವಿಧ್ಯತೆಗಳು ಏನಿದೆ, ಅದರ ಜೊತೆಗೆ ಒಂದು ಸಾಹಿತ್ಯಾವಧಾನ ಹೇಗೆ ನಡೆಯುತ್ತೆ ಅನ್ನೋದನ್ನ ಡಾಕ್ಟರ್ ಗಣೇಶ್ ಅವರ ಅವಧಾನವನ್ನ ಚಿತ್ರಿಸುವುದರ ಮೂಲಕ ಅದಕ್ಕೆ ಒಂದು ದೃಶ್ಯ ಸೌಂದರ್ಯವನ್ನು ಕೂಡ ಕೊಟ್ಟು ಇದನ್ನ ಮಾಡಿರೋದು. ಇದು ಅಪೂರ್ವವಾದಂತಹದ್ದು ಕಲೆ. 2 ಗಂಟೆ 20 ನಿಮಿಷ ಡಾಕ್ಟರ್ ಗಣೇಶ್ ಅವರು ತುಂಬಾ ಚೆನ್ನಾಗಿ ಇದನ್ನ ನಡೆಸಿಕೊಟ್ರು. ಅಲ್ಲೂ ಕೂಡ ರೆಕಾರ್ಡ್ ಮಾಡೋವಾಗ್ಲೂ ಕೂಡ ಅವರು ಅವಧಾನನೇ ಮಾಡಿದ್ರು. ಅಲ್ಲೂ ಕೂಡ ಮೊದಲು ಬರ್ಕೊಂಡಿದ್ದಂತಹದ್ದು ಏನೂ ಇಲ್ಲದೆ ಅವಧಾನ ಕಲೆಯ ಆ ಸದ್ಯ ಸ್ಫೂರ್ತಿ ಅಂತ ಹೇಳ್ತೀವಲ್ಲ, ಆ ಕ್ಷಣದಲ್ಲಿ ಏನು ಉಂಟಾಗತ್ತೆ, ಆ ಸ್ಫೂರ್ತಿ, ಆ ಒಂದು ಪ್ರತಿಭೆಯನ್ನ ಪ್ರದರ್ಶಿಸಿ ಇದನ್ನ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಅವಧಾನ ಕಲೆಯ ವಿಶೇಷ ಏನು ಅಂತ ಹೇಳಿದ್ರೆ, ದಿಸ್ ಇಸ್ ಮಲ್ಟಿ ಟಾಸ್ಕಿಂಗ್. ಅಂದ್ರೆ ಏಕಕಾಲದಲ್ಲಿ ಅನೇಕ ಗಂಭೀರವಾದಂತಹ ವಿಷಯಗಳ ಕಡೆಗೆ ಗಮನ ಕೊಟ್ಟು ಅದನ್ನೆಲ್ಲ ಸರಿಯಾಗಿ ಸಾಲ್ವ್ ಮಾಡುವಂತಹದ್ದು, ಅದಕ್ಕೆಲ್ಲ ಪರಿಹಾರ ಕೊಡುವಂತಹದ್ದು. ಇದು ಕೆಲವರಿಗೆ ವಿಶೇಷವಾಗಿ ಸಿದ್ಧಿಸಿರುತ್ತೆ. ಕೆಲವು ವ್ಯಕ್ತಿಗಳು ಅನೇಕ ಕೆಲಸಗಳನ್ನ ಒಟ್ಟಿಗೆ ಬಹಳ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇದು ಬೇರೆ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಈ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಬಹಳ ವಿಶೇಷ. ಅದನ್ನ ಡಾಕ್ಟರ್ ಗಣೇಶ್ ಅವರು ಈ ಅವಧಾನದಲ್ಲಿ ಮಾಡಿದ್ದಾರೆ. ಬಹುಶಃ ಅವಧಾನ ಕಲೆಯನ್ನು ಕುರಿತು, ಈ ಭಾರತೀಯವಾದ ಅಪೂರ್ವ ಅನುಪಮ ಕಲೆಯನ್ನು ಕುರಿತು ಇಂಥ ಒಂದು ಸಾಕ್ಷ್ಯಚಿತ್ರ ಯಾರು ಮಾಡಿಲ್ಲ.
ಅದನ್ನ ಮಾಡಿರುವಂತಹದ್ದು ಅಭಿನಯ ಭಾರತಿ ಅನ್ನೋ ಸಂಸ್ಥೆ ನಾನು ಹುಟ್ಟುಹಾಕಿರುವಂತಹದ್ದು. ಇದು ಭಾರತೀಯ ಕಲೆಗಳು, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಪ್ರಚಾರ ಪ್ರಸಾರ ಮಾಡೋದಕ್ಕೆ ಅಂತಾನೆ ನಾವು ಆರಂಭಿಸಿದಂತಹ ಸಂಸ್ಥೆ. ಇದರ ಮೂಲಕ ಈ ಕಲೆಯನ್ನ ನಾವು ಚಿತ್ರ ಮಾಡಿರೋದು ನನಗೆ ಬಹಳ ಸಂತೋಷ. ಅದೇ ರೀತಿ ಸಂಸ್ಕೃತ ನಾಟಕಗಳನ್ನು ಕುರಿತು, ಸಂಸ್ಕೃತ ನಾಟಕಕ್ಕೆ ತನ್ನದೇ ಆದಂತಹ ಹಿನ್ನೆಲೆ ಇದೆ. ಭಾರತೀಯ ಥಿಯೇಟರ್ ಅಂತ ಏನಾದರೂ ಇದ್ರೆ, ಇಂಡಿಯನ್ ಥಿಯೇಟರ್ ಅಂತ ಏನಾದರೂ ಇದ್ರೆ ಅದು ಆರಂಭವಾಗೋದು ಸಂಸ್ಕೃತ ನಾಟಕದಿಂದ. ಇದನ್ನು ಕೂಡ, ಇದರ ವಿಶೇಷಗಳು ಏನು ಅನ್ನೋದನ್ನು ಕೂಡ ಕುರಿತು ಸ್ವಪ್ನವಾಸವದತ್ತ ಇಂತಹ ನಾಟಕಗಳನ್ನು ಮಾಡೋದ್ರ ಮೂಲಕ ಭಾರತೀಯ ಥಿಯೇಟರ್, ಭಾರತೀಯ ನಾಟ್ಯ ಶಾಸ್ತ್ರ ಅದರ ಮೂಲಗಳನ್ನು ಗುರುತಿಸುವಂತಹ ಒಂದು, ಅದರ ಅನುಪಮವಾದಂತಹ ಹೆಜ್ಜೆಗಳನ್ನು ಗುರುತಿಸುವಂತಹ ಒಂದು ಕೆಲಸವನ್ನ ಈ ಸ್ವಪ್ನವಾಸವದತ್ತ, ಬಾಲಚರಿತ ಇತ್ಯಾದಿ ನಾಟಕಗಳನ್ನು ಮಾಡೋದ್ರ ಮೂಲಕ ಮಾಡಲಾಗಿದೆ.